ಕೊಡುವಂತಂದ್ರೆ ಯಾವತ್ತೋ ಒಂದು ದಿವಸ ಇಲ್ಲಿ ನಮ್ಮ ಮೇಕಪ್ ನಾಣೆ ಅಳಿಯವ ಬಂದು ಸತ್ಯ ಅಂತ ಆ್ಯಡ್ ಫಿಲ್ಮು ಅದು ಇದು ಮಾಡ್ತಿರ್ತಾನೆ, ಅವ್ರಿಗೆ ಸ್ವಲ್ಪ ಬಾಂಬೆ ಇದು ಸಂಪರ್ಕ ಇದೆ, ಅಲ್ಲಿ ಯಾರೋ ಕೇಳಿದ್ದಾರೆ ಅವನ್ನ ಇದತ್ತಣ್ಣವ್ರದ್ದು ಒಂದು ಇದನ್ನು ಕೊಡ್ರಿ. ಸೊ ಹೀಗೆ ಯಾರೋ ಕೇಳಿದ್ದಾರೆ ನಿಮಗೆ ಫೋನ್ ಮಾಡ್ಬೋದು ನೋಡ್ರಿ ಅಂತ ಅಂದರು. ಅದು ಒಂದು. ಆಮೇಲೆ ಅವರು ಕೂಡ ನೋಡ್ತಾ ಇರ್ತಾರೆ ವಿಕಿಪೀಡಿಯಾ ಇದ್ದು ಕನ್ನಡ ಸಿನಿಮಾ ಅದು ಅಲ್ಲೆಲ್ಲೋ ಗುರುತಿಸಿದ್ದಾರೆ. ಆಮೇಲೆ ಇದು ಬ್ಯಾಂಗ್ಳೂರ್ ಬೇಸ್ಡ್ ಸಬ್ಜೆಕ್ಟ್ ಇದು, ಓಕೆ, ಹಾಗಾಗಿ ಬೆಂಗಳೂರಿನ ಒಬ್ಬ ಇರಲಿ ಅಂತ ತೊಗೊಂಡಿರಬಹುದು. ನನಗೆ ಇದಕ್ಕಿಂತ ಡೀಟೇಲ್ಸ್ ಗೊತ್ತಿಲ್ಲ ನನಗೆ. ಆಮೇಲೆ ಆ ಹುಡುಗ ನಿರ್ದೇಶಕ ಕನ್ನಡದವನು, ಅವನ ಹಿಂದೆ ನಾನೊಂದು 10 ವರ್ಷದ ಹಿಂದೆ ಇದನ್ನು ಮಾಡಿದ್ನಲ್ಲ ದೂಸರಾ ಅಂತ ಸಿನಿಮಾ, ಅದಕ್ಕೇನು ಅಸಿಸ್ಟೆಂಟು ಅಸೋಸಿಯೇಟನ್ನು ಆಗಿದ್ದನಂತೆ, ಎಲ್ಲವೂ ಕೂಡ್ಕೊಂಡು ಬಂದಿದೆ. ಇನ್ನು ಉಳಿದಿರೋದೇನು ಅಂತ ಅಂದರೆ ನಮ್ಮ ಮರ್ಯಾದೆ ಉಳಿಸ್ಕೋತೀವ ಸಿನಿಮಾ ರಿಲೀಸ್ ಆದಮೇಲೆ ಇಲ್ವಾ ಅನ್ನೋದಷ್ಟೇ ನೋಡಿದೆ. ನನ್ನ ಕ್ಯಾರೆಕ್ಟ್ರ್ ಏನು ಅಂತ ಕೇಳಿದಲ್ಲ, ಸ್ವಲ್ಪ ಈ ರೀತಿ ಕ್ಯಾರೆಕ್ಟ್ರ್, ಅದು 59 ವರ್ಷದ ಕ್ಯಾರೆಕ್ಟ್ರು, ಇದು ಒಟ್ಟು ಮಂಗಳಯಾನ ಮಾಡಬೇಕು ಅಂತೇಳಿ ಪಾಪ ಇಬ್ಬರದು ಭಾಳ ಸ್ಫೂರ್ತಿ ಇಟ್ಕೊಂಡು ಬರ್ತಾರೆ. ಅವ್ರಿಗೆ ಯಾರು ಸಪೋರ್ಟ್ ಮಾಡಲ್ಲ, ಗೌರ್ಮೆಂಟ್ ಸಪೋರ್ಟ್ ಮಾಡಲ್ಲ, ಇನ್ಸ್ಟಿಟ್ಯೂಷನ್ ಸಪೋರ್ಟ್ ಮಾಡಲ್ಲ, ಒಳಗಡೆ ಇದ್ದಲ್ಲ ಯಾವಾಗಾನೆ ಇದೆಲ್ಲ ಆಗುತ್ತೆ ಅಂತಾರೆ. ಹಾಗಾಗಿ ಅವ್ರಿಗೆ ದುಡ್ಡು ಕೊಡಲ್ಲ ಯಾರು, ಓಕೆ, ಸ್ಟಾಫ್ ಸರಿಯಾಗಿ ಕೊಡಲ್ಲ. ಇಲ್ಲ ಸರ್ ಬೇಕೇ ಬೇಕು, ಒಬ್ಬ ಸ್ಟ್ರಕ್ಚರಲ್ ಇಂಜಿನಿಯರ್ ಬೇಕು ಅಂತಂದರೆ ಹಂಗಾರೆ ದತ್ತಾತ್ರೇಯ ತೊಗೊಳ್ರಿ ಅಂತಾರೆ. ಇವನಿಗೆ ಓಡಾಡೋಕ್ಕೆ ಆಗಲ್ಲ, ಸೊ ಹಾಗೆ ಸಟ್ಟಿಗೆ ಹಾಲು ಕಟ್ಕೊಂಡು ಹೋಗ್ತಾನೆ. ಅವ್ರಿಗೆ ಹೇಳ್ತಾನೆ ಒಂದು ಸೀನ್ನಲ್ಲಿ, ಸ್ವಾಮಿ ನಾವು ಇನ್ನು 13 ತಿಂಗಳಲ್ಲಿ ಇನ್ನು 13 ತಿಂಗಳಲ್ಲ ಏನೋ ಮಂಗಳಕ್ಕೆ ಹೋಗಬೇಕು, ಈ ಸ್ಪೀಡ್ನ ನಡೆದ್ರೆ ಆಗಲ್ಲ ಅಂತ. ಸೊ ಆ ರೀತಿಯ ಕ್ಯಾರೆಕ್ಟರು ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿ ಅಂಥ ಇನ್ನೊಂದು ಹುಡುಗಿ ತಾಪ್ಸು ಪನ್ನು ಇದ್ದಾಳೆ, ಅವಳು ಯಾವಾಗಲೂ ಇದ್ರ ಯೋಚನೆ ಎಂಥದ್ದು ನಾಸಾಗಿ ಹೋಗಬೇಕು. ಸೊ ಇಲ್ಲಿ ಕಂಪ್ಯೂಟರ್ನಲ್ಲಿ ಎಲ್ಲರೂ ಬಾಕಿಯವರು ಮಂಗಳಯಾನಕ್ಕೆ ಕೆಲಸ ಮಾಡ್ತಿದ್ರೆ ಅವಳು ನಾಸಾಗಿ ಅಪ್ಲಿಕೇಶನ್ ಟೈಪ್ ಮಾಡ್ತಿರ್ತಾಳೆ. ಆ ಥರದ್ದು ಒಂದು ಕ್ಯಾರೆಕ್ಟರು. ಇಂಥ ಅವ್ರನ್ನೆಲ್ಲ ಸೇರಿಸಿ ಅಕ್ಷಯ್ ಕುಮಾರು ಮತ್ತು ವಿದ್ಯಾಬಾಲನ್ನು ಆ ಲೀಡರ್ಶಿಪ್ ತೊಗೊಂಡು, ಓಕೆ, ಅದೆಷ್ಟು ಕಷ್ಟಪಡ್ತಾರೆ ಪಾಪ, ಓಕೆ, ಬಟ್ ಎಲ್ಲರನ್ನೂ ಸೇರಿಸ್ತಾರೆ. ಸೇರಿಸಿ ಅವ್ರನ್ನ ಒಂದು ಗ್ರೂಪಾಗಿ ಮಾಡಿ ಎಲ್ಲರೂ ಒಂದೇ ರೀತಿ ಯೋಚನೆ ಮಾಡೋ ರೀತಿಯಲ್ಲಿ ಅವರ ಮನಸ್ಥೈರ್ಯವನ್ನು ಬೆಳೆಸ್ತಾರೆ, ಓಕೆ, ಬೆಳೆಸಿ ಆ ಪ್ರಾಜೆಕ್ಟ್ನ ಸಾಧಿಸ್ತಾರೆ. ಆ ಸಾಧನೆಯಲ್ಲಿ ಏನಾಗುತ್ತೆ ಅಂತಂದರೆ ನೇಟಿವ್ ಇಂಟೆಲಿಜೆನ್ಸ್ ಆಫ್ ಇಂಡಿಯನ್ ವುಮನ್. ಮಿಷನ್ ಮಂಗಲ್ ಅನುಭವ ಚೆನ್ನಾಗೇ ಇರುತ್ತೆ, ಯಾಕೆಂದರೆ 50-60 ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡ್ತಾರೆ, ಓಕೆ, ಅದು ಅವ್ರದ್ದು ಕಾರ್ಪೊರೇಟ್ ಬಾಡಿ, ಓಕೆ, ದೊಡ್ಡ ಸಂಸ್ಥೆ ಹೋಪ್ ಪ್ರೊಡಕ್ಷನ್ಸ್ ಅಂತ, ಓಕೆ, ಅವರು ಅಮಿತಾಭ್ ಬಚ್ಚನ್ ಸಿನಿಮಾ ಮಾಡಿದ್ದಾರೆ, ಇನ್ಯಾವುದು ಚೀನಿ ಕಮ್ ಅಂತೇನೋ ಮಾಡಿದರು, ಪಾ ಅಂತೇನೋ ಮಾಡಿದರು, ಇನ್ನೊಂದು ಯಾವುದೋ ಒಂದು ಮಾಡಿದರು, ಹಾಂ, ಶಮಿತಾಬ್ ಅಂತ ಅದು ಮಾಡಿದರು. ಇದರ ಕಮರ್ಷಿಯಲ್ ಸಿನಿಮಾ ವರ್ಲ್ಡ್ನಲ್ಲಿ ಒಂದು ಭಿನ್ನ ರೀತಿಯ ಕಮರ್ಷಿಯಲ್ ಸಿನಿಮಾ, ಓಕೆ, ಸ್ಟಾರ್ಸ್ನ ಇಟ್ಟುಕೊಂಡು ಸಬ್ಜೆಕ್ಟ್ ಓರಿಯೆಂಟೆಡ್ ಸ್ಟೋರಿ ಓರಿಯೆಂಟೆಡ್ ಸಿನಿಮಾನ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ದೇ ಹ್ಯಾವ್ ಬಿನ್ ಸಕ್ಸಸ್ಫುಲ್ ಇನ್ ಆಲ್ ದೇರ್ ಅಟೆಂಪ್ಟ್ಸ್. ಅಕ್ಷಯ್ ಕುಮಾರ್ ಕೂಡ ಇದರೊಳಗೆ ಐ ಥಿಂಕ್ ಅವರು ಹೀ ಈಸ್ ಆಲ್ಸೋ ಪಾರ್ಟ್ ಪ್ರೊಡ್ಯೂಸರ್ ಅಂತ ಕಾಣುತ್ತೆ.